ಅರ್ಚಕರೊಬ್ಬರಿಗೆ ದೇವಸ್ಥಾನ ಡೆವಲಪ್ ಆಗಲಿಲ್ಲ, ದೇವಸ್ಥಾನದ ಕಡೆಯಿಂದ ಜಾಸ್ತಿ ಹಣ ಬರಲಿಲ್ಲ ಅಂತ ಹೇಳಿ ನಿಮ್ಮ ಸಂಬಳದಲ್ಲಿ ನಾವು ಕಟ್ ಮಾಡಿಕೊಳ್ತಾ ಇದ್ದೀವಿ, ಇಷ್ಟು ಹಣವನ್ನು ವಾಪಸ್ ಕೊಟ್ಟುಬಿಡಿ ಅಂತ ಹೇಳಿ ಲಕ್ಷಗಟ್ಟಲೆ ಹಣ ಹಿಂದಿರುಗಿಸಿ ಅಂತ ಕೇಳಿಬಿಟ್ರೆ ಏನಾಗ್ಬೇಡ ಅರ್ಚಕರ ಸ್ಥಿತಿ ಇಲ್ಲದ್ರೂ ಅಗ್ರಿಮೆಂಟಲ್ಲಿ ಬರ್ಕೊಟ್ಟಿದ್ದಾರೆ ಅವರು ಗೊತ್ತಿಲ್ಲ ನಮಗೆ, ದೇವಸ್ಥಾನ ಇಂಪ್ರೂವ್ ಮಾಡದೇ ಇದ್ದರೆ ನನ್ನ ಸ್ಯಾಲ್ರಿ ಕಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಇಲ್ಲ, ಹೆಚ್ಚುವರಿ ಯಾವುದೋ ಹಣ ಹಾಕಿಬಿಟ್ಟಿದ್ರೆ ಅದ್ರ ಬಗ್ಗೆ ನಮ್ಗೆ ಸ್ಪಷ್ಟತೆ ಇಲ್ಲ. ಆದರೆ TV5 ಈ ರೀತಿ ಅದು ಯಾರು ನಾಡಿನ ಪ್ರಖ್ಯಾತ ವಿದ್ವಾಂಸರು ತಜ್ಞರಿದ್ದಾರೆ, ಧಾರ್ಮಿಕ ಚಿಂತಕರು ಹೌದು, ಕನ್ನಡದಲ್ಲೇ ಮಂತ್ರ ಹೇಳುವಂತಹ ಕನ್ನಡ ಪ್ರೇಮಿ ಕೂಡ ಹೌದು ಅಂತ ಹಿರೇಮಗಳೂರು ಕಣ್ಣನವ್ರಿಗೆ ನೋಟಿಸ್ ಕೊಟ್ಟಿದ್ದಲ್ಲ ಚಿಕ್ಕಮಗಳೂರಿನ ಆಡಳಿತ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ TV5 ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತು. ತಪ್ಪು ಇಲ್ಲಾಗಿರೋದು, ಈ ಥರ ಮಾಡಬಾರದು. ಕೋದಂಡರಾಮಸ್ವಾಮಿ ದೇವಸ್ಥಾನದ ಅಭಿವೃದ್ಧಿಗೂ, ಕೋದಂಡರಾಮನ ದೇವಸ್ಥಾನ ಅಭಿವೃದ್ಧಿಗೂ ಅರ್ಚಕರು ಕೊಡ್ತಕ್ಕಂಥ ತಸ್ತಿಕೆಗೂ ಏನ್ರೀ ಸಂಬಂಧ? 2013 2017 474,000 ತಸ್ತಿ ಹಣ ಸಂದಾಯ ಆಗಿದ್ದಂತೆ. ಹೀಗಾಗಿ ಕೋದಂಡರಾಮ ದೇವಸ್ಥಾನದ ಅರ್ಚಕರಿಗೆ ನೋಟಿಸ್ ಕೊಟ್ಟುಬಿಟ್ಟಿತ್ತು ಜಿಲ್ಲಾಡಳಿತ ಹಿರೇಮಗಳೂರು ಕಣ್ಣನವರಿಗೆ. ಸೊ ಇದಕ್ಕೆ ನಾವು ಹೇಳಿದ್ವಿ, ಇದಕ್ಕೆ ಅರ್ಚಕರನ್ನ ಹೇಗೆ ಹೊಣೆ ಮಾಡ್ತಾ ಇದ್ದೀರಿ, ಅವ್ರು ಕೊಟ್ಟಿರ್ತಕ್ಕಂಥ ಸಂಬಳದ ಹಣದಲ್ಲಿ ವಾಪಸ್ ಕೇಳಿಬಿಟ್ರೆ ಯಾವ ಲೆಕ್ಕಕ್ಕೆ ಬರುತ್ತೆ ಇದು, ಇದೆಲ್ಲವನ್ನು ಕೇಳಿದಾಗ ಇದೀಗ ಅದಕ್ಕೆ ರಾಮಲಿಂಗಾರೆಡ್ಡಿಯವರು ರಿಯಾಕ್ಟ್ ಮಾಡಿದ್ರು, ಹೀಗೆ ಮಾಡಿರೋ ತಪ್ಪು, ಯಾರಿಂದ ಎಡವಟ್ಟನ್ನು ಮಾಡಿದಾರೋ ಅವರಿಂದ ವಸೂಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಡೆಸ್ಕೊಳ್ಳಿ ಕಾರ್ತಿಕ್ ಇದ್ದರೆ, ಕಾರ್ತಿಕ್ TV5 ನಿರಂತರವಾಗಿ ಹಿರೇಮಗಳೂರು ಕಣ್ಣನವರ ವಿಚಾರದಲ್ಲಿ ಆಗಿರತಕ್ಕಂತಹ ಅನ್ಯಾಯನೋ ತಪ್ಪನ್ನೋ ಸರಿಪಡಿಸ್ಬೇಕು ಅಂತ ಒಂದು ಸುದ್ದಿಯನ್ನು ಪ್ರಸಾರ ಮಾಡ್ತು, ಹೇಗೆ ಇಂಪ್ಯಾಕ್ಟ್ ಆಯ್ತಿದ್ದು ಕಾರ್ತಿಕ್, ರಾಮಲಿಂಗಾರೆಡ್ಡಿ ಅವ್ರು ಏನು ಹೇಳಿದ್ರು ಅಂತ? ಖಂಡಿತ ರಮಾಕಾಂತ್, ಏನು ಹಿರೇಮಗಳೂರು ಕಣ್ಣನವರ ಒಂದು ಪ್ರತಿ ತಿಂಗಳು ಇಲಾಖೆಯಿಂದ ಏನು ತೊಂದರೆ ಆಗ್ತಿರುವಂತಹ ಒಂದು ಹಣಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಅಲ್ಲಿನ ಆಡಳಿತ ಮಂಡಳಿ ಆದೇಶವನ್ನ ಮಾಡಿತ್ತು. December 2 ಒಂದು ಆದೇಶವನ್ನ ಹಾಕಿತ್ತು. ಅಂದ್ರೆ ತಸ್ತಿಕ್ಕಣವನ್ನು ಈಗಾಗಲೇ ನಿಮಗೆ ಹೆಚ್ಚುವರಿಯಾಗಿ ಸಂದಾಯ ಆಗಿದೆ 2013-14 ಮತ್ತು 2017-18 ನಿಮಗೆ ಕೊಡಬೇಕಾಗಿದ್ದಂತ ಹಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ತಸ್ತಿಕ್ಕಣ ಸಂದಾಯ ಆಗಿದೆ. ಹಾಗಾಗಿ ಆ ಹೆಚ್ಚುವರಿ ಹಣವನ್ನು ನಿಮ್ಮಿಂದ ಹಿಂತಿರುಗಿಸಿಕೊಳ್ಳೋದಕ್ಕೋಸ್ಕರವಾಗಿ ಪ್ರತಿ ತಿಂಗಳು 4,500 ರೂಪಾಯಿಯಂತೆ 10 ವರ್ಷದ ಅವಧಿಯವರೆಗೂ ನಾವು 4,74,000 ರೂಪಾಯಿಯನ್ನ ಹಿಂಪಡಿಬೇಕು. ಅದನ್ನ ನೀವು ದೇವಸ್ಥಾನದ ಒಂದು ಖಾತೆಗೆ ಹಿಂದಿರುಗಿಸಬೇಕು ಅನ್ನುವಂತ ಒಂದು ಆದೇಶವನ್ನ ಅಲ್ಲಿರುವಂತ ತಹಸೀಲ್ದಾರ್ ಆಗಿರುವಂತ ಸುಮಂತ್ ಅವರು ಆದೇಶವನ್ನ ಮಾಡಿದ್ರು. ಅದು ವ್ಯಾಪಕವಾಗಿ ಟೀಕೆಗೂ ಕೂಡ ಕಾರಣ ಆಗಿತ್ತು. ಜೊತೆಗೆ TV5 ಸಾಕಷ್ಟು ವರದಿಯನ್ನು ಕೂಡ December 2 ಪ್ರಸಾರವನ್ನ ಮಾಡ್ತಾನೆ ಬಂದಿತ್ತು. ಇದೀಗ ರಾಮಲಿಂಗಾರೆಡ್ಡಿ ಅವರು ಕೂಡ ಈ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಹಾಕಿ ಅಲ್ಲಿರುವಂತ ಅಂದ್ರೆ ಹಿರೇಮಗಳೂರು ಕಣ್ಣನವರಿಗೆ ಯಾವ ರೀತಿಯಾಗಿ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನ ಗಮನಿಸಿ ಇದೀಗ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಚಿಕ್ಕಮಗಳೂರಿನ DCಗೂ ಕೂಡ ಪತ್ರವನ್ನು ಬರೆದಿರುವಂತದ್ದು. ಪತ್ರ ಬರೆದು ಸುಮಂತ್ ಅವರ ಏನು ತಹಸೀಲ್ದಾರ ಆಗಿರುವಂತಹ ಸುಮಂತ್ ಅವರ ಆದೇಶ ಏನು ನೋಟಿಸ್ ಇತ್ತು ಅದನ್ನ ಅದಕ್ಕೆ ಅದನ್ನ ಹಿಂಪಡೆಯುವಂತ ಈಗಾಗಲೇ ಸೂಚನೆ. ಎರಡು ಭಾಗ ಬರುತ್ತೆ ಕಾರ್ತಿಕ್, ಎರಡು ಭಾಗ ಬರುತ್ತೆ ಇದರಲ್ಲಿ. ಒಂದು ನಮಗೆ ಮೊದಲು ಬಂದಂತ ಮಾಹಿತಿ ಏನು ಅಂತ ಹೇಳಿದ್ರೆ, ಈ ದೇವಸ್ಥಾನ ಡೆವಲಪ್ ಆಗಿಲ್ಲ, ನಷ್ಟ ಆಗ್ತಾ ಇದೆ, ಹಾಗಾಗಿ ನಿಮ್ಮ ತಸ್ತಿಕಲಿ ವಾಪಸ್ ತಗೋತಾ ಇದ್ದೀವಿ ಅಂತ ಅರ್ಥದ ಒಂದು ಮಾಹಿತಿ ಬಂತು. ಆಮೇಲೆ ಆಗಿರೋದು ಹೆಚ್ಚುವರಿಯಾಗಿ ನಿಮ್ಗೆ ಹಣ ಹಾಕಿಬಿಟ್ಟಿದ್ದೀವಿ, ಅದರಲ್ಲಿ ನಾವು ಇದನ್ನು ಮುರ್ಕೊಳ್ಬೇಕೀಗ, ಅದಕ್ಕೆ ನೀವು ವಾಪಸ್ ಮಾಡಿ ಅಂತ. ಇದು ಹೇಗಾಗಿದೆ, ಇದು ಎಲ್ಲಿ ಲೆಕ್ಕಾಚಾರ ಮಿಸ್ ಆಗಿರೋದು ಇದು ಅಂತ? ರಮಕಾಂತ್, ಇವತ್ತು ಏನು ಸಚಿವರು ಒಂದು ಟಿಪ್ಪಣಿಯನ್ನ ಬರೆದು ತಹಸೀಲ್ದಾರ್ ಅವರಿಗೆ ಕಳಿಸಿದ್ದಾರೆ. ಆ ಒಂದು ಪತ್ರದಲ್ಲಿ ಸರಿಯಾಗಿ ಉಲ್ಲೇಖಿಸಿರುವಂತೆ ತಸ್ತಿಕ್ ಹಣವನ್ನ 2013-14 ಇದೀಗ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ ನಮ್ಮೊಂದಿಗೆ, ಮಾತಾಡ್ತೀನಿ ಅವ್ರನ್ನೇ. ರಾಮಲಿಂಗಾರೆಡ್ಡಿ ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಏನ್ ಸರ್ ಇದು, ಇದೆ ಹಿರೇಮಗಳೂರು ಕಣ್ಣನ್ ಸರ್ ಅದು? ಈಗ ನಮ್ಮಲ್ಲಿ ನಮಗ್ ಬಂದ್ ಮಾಹಿತಿ ಹೇಳ್ಬಿಡ್ತೀನಿ ಸರ್, ಎರಡ್ ತರ ಮಾಹಿತಿ ಬಂತು. ಒಂದು ನಿಮಗ್ ಜಾಸ್ತಿ ಸಂಬಳ ಕೊಟ್ಬಿಟ್ಟಿದೀವಿ, ಅದು ವಾಪಸ್ ಕೊಡಿ ಅಂತ. ಇನ್ನೊಂದು ದೇವಸ್ಥಾನ ಡೆವಲಪ್ ಮಾಡ್ಲಿಲ್ಲ ನೀವು, ಅದಕ್ಕೆ ನಿಮ್ ಸಂಬಳ ಕಟ್ ಮಾಡ್ಕೋತಾ ಇದೀವಿ ಅಂತ. ಯಾವ್ದು ನಿಜ ಸರ್ ಇದರಲ್ಲಿ? ಈಗ ಒಂದು ನಮ್ಮಲ್ಲಿ 34,000 ದೇವಸ್ಥಾನ ಇದೆ. ಓಕೆ, ಪ್ರತಿ ದೇವಸ್ಥಾನಕ್ಕೂ ಕೂಡ ನಾವು ತಸ್ತಿಕ್ ಅಂತ ಪ್ರತಿ ವರ್ಷ ಹಣ ಕೊಡ್ತೀವಿ. ಅದರಲ್ಲಿ 2013 24,000 ಇತ್ತು ತಸ್ತಿಕ್ ಹಣ. ಅಂದ್ರೆ 34,000 ದೇವಸ್ಥಾನಕ್ಕೆ 24,000 ಪ್ರತಿ ವರ್ಷ ತಸ್ತಿಕ್ ಹಣ ಕೊಡ್ತೀವಿ. ಆ ವರ್ಷ ತಹಸೀಲ್ದಾರ್ ಏನ್ ಮಾಡಿದ್ದಾರೆ, ಇವ್ರು 24,000 ಬದಲು 90,000 ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಅದು 2015 34,000 ಆಗುತ್ತೆ ತಸ್ತಿಕ್. 36,000 ಬದಲಿಗೆ 90,000 ಕೊಟ್ಟಿದ್ದಾರೆ ವಾರ್ಷಿಕ ಇದು. ವಾರ್ಷಿಕ. ಆಮೇಲೆ ಇದರಲ್ಲಿ 2017 48,000 ಆಗುತ್ತೆ ತಸ್ತಿಕ್. ಆ 48,000 ಬದಲಿಗೆ 90,000 ಕೊಟ್ಬಿಟ್ಟಿದ್ದಾರೆ.
ಮತ್ತೆ ಸಿದ್ದರಾಮಯ್ಯ ಅವರ ಪೀರಿಯಡ್. ಆಮೇಲೆ ಇಷ್ಟು ಕೂಡ ನೋಡಿ, ಮೂರು ಸಲ ತಸ್ತಿಕ್ಕೂ 12,000 to 48,000 ಜಾಸ್ತಿ ಮಾಡಿದ್ದು ಸಿದ್ದರಾಮಯ್ಯ ಅವರೇ. ಆಮೇಲೆ 5 ವರ್ಷದಲ್ಲಿ ತಸ್ತಿಕ್ ಜಾಸ್ತಿ ಆಗ್ಲಿಲ್ಲ. ಮೊನ್ನೆ ಸಿದ್ದರಾಮಯ್ಯ ಅವರ ಬಜೆಟ್ ಅಲ್ಲಿ 48,000 to 60,000 ತಸ್ತಿಕ್ ಕೊಟ್ಟರು. ರಾಜ್ಯ ಅರ್ಚಕರ ಸಂಘ ಎಲ್ಲ ಪ್ರತಿಭಟನೆ ಕೂಡ ಮಾಡಿದ್ವಿ ಸರ್, ತಸ್ತಿಕ್ ಜಾಸ್ತಿ ಮಾಡಿ ಮಾಡಿ ಬಹಳ ಕಷ್ಟ ಆಗ್ತಿದೆ ದೇವಸ್ಥಾನಗಳಲ್ಲಿ ಅಂತ. ಹೌದು. ಆಮೇಲೆ 60,000 ತಸ್ತಿಕ್ ಬದಲು 90,000 ಕೊಟ್ಟಿದ್ದಾರೆ. ಅವ್ರಿಗೇನಾಗಿದೆ, ಎಲ್ಲಾರ್ಗುನು 24,000 ಕೊಡ್ಬೇಕಾಗಿತ್ತು, ಆಗ್ಲಿಂದನೆ ಏನಾಗಿದೆ 99,000 ಕೊಟ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅವ್ರದ್ದು ಕಣ್ಣನ್ ಅವ್ರದ್ದು ತಪ್ಪೇನಿಲ್ಲ, ಸರ್ಕಾರ ಜಾಸ್ತಿ ಮಾಡಿರ್ಬೋದು ಅಂತ ಅವ್ರು ತಗೊಂಡೋಗಿದಾರೆ, ಖರ್ಚು ಮಾಡ್ಕೊಂಡಿದ್ದಾರೆ. ಇದು ತಹಸೀಲ್ದಾರರು ಮಾಡಿರ್ತಕ್ಕಂತ ತಪ್ಪಿದು. ಎಲ್ರಿಗೂ 24,000 ಕೊಟ್ಟು ಇವರೊಬ್ಬರಿಗೆ ಮಾತ್ರ 90,000 ಕೊಟ್ಬಿಟ್ರು. ಒಬ್ಬ ಆಗ ತಹಸೀಲ್ದಾರ್ ಕೊಟ್ಟಿದ್ದಿಲ್ಲ, ಎಲ್ಲಾ ತಹಸೀಲ್ದಾರ್ಗಳು 90,000 ಕೊಟ್ಕೊಂಡ್ ಬಂದ್ಬಿಟ್ರು. ಅದರಿಂದ ಇದು ಮಿಸ್ಟೇಕ್ ಆಗಿದೆ ಅಷ್ಟೇ. ಆಮೇಲೆ ಇದು 34,000 to 35,000 ಟೆಂಪಲ್ಸ್ ಅಲ್ಲಿ ಸುಮಾರು 50,000 ಅರ್ಚಕರು ಬರ್ತಾರೆ. ಕೆಲವು ಇದರಲ್ಲಿ ಒಬ್ರು ಇಬ್ರು ಮೂವರು ಇರ್ತಾರೆ, ಅರ್ಚಕರು ಜಾಸ್ತಿ ಇರ್ತದೆ. ಇದೊಂದೇ ಒಂದು ಮಿಸ್ಟೇಕ್ ಆಗಿರೋದು ಅಷ್ಟೇ. ಇದನ್ನ ಸುಮ್ಮನೆ ಈ ನಿಮಗ್ ಗೊತ್ತಲ್ಲ, ಇದನ್ನ ಇದು ಇದು ದೇವಸ್ಥಾನ ಜಾಸ್ತಿ ಅಭಿವೃದ್ಧಿ ಆಗಿಲ್ಲ, ಆದಾಯ ಇಲ್ಲ ಅಂತ ಅದೆಲ್ಲ ಸುಳ್ಳು. ಆಮೇಲೆ ವಿಶೇಷವಾಗಿ ಈ ನಮ್ಮ ನೀವು ಎಲ್ಲಾನ ಯಾವ ಆರ್ಚಕರಿಗನ್ನ ಕೇಳಿ, ನೀವು ನಮ್ಮ ಸರ್ಕಾರ ಬಂದ ಮೇಲೆ ಆರ್ಚಕರಿಗೆ 2,400 ಜನಕ್ಕೆ ಉಚಿತವಾಗಿ ನಾವು ಇದಕ್ ಹೋಗೋದಿಕ್ಕೆ ಕಾಶಿ ಯಾತ್ರೆಗೆ ಹೋಗೋದಿಕ್ಕೆ ಉಚಿತವಾಗಿ ಆರ್ಚಕರಿಗೆ ನಾನೇ ಮಾಡಿಸಿದೀನಿ, ಹೋಗಿ ಬರ್ತಾ ಇದಾರೆ. ಆಮೇಲೆ ಆರ್ಚಕರು ಕೆಲಸ ಜಾಸ್ತಿ ಪ್ರಚಾರ ಕಮ್ಮಿ ಸರ್. ಆಮೇಲೆ ಎಲ್ಲ ಹೇಳ್ತೀನಿ, ಒಂದು 5,000 to 50,000 ಅಲ್ಲಿ ವಿದೇಶಕ್ಕೆ ಹೋಗೋರು 1,00,000, 5,000 to 50,000 ವರ್ಗೂ ಪಿಇ ಇಂದ ಮೆಡಿಕಲ್ ಇಂಜಿನಿಯರಿಂಗ್ ವರ್ಗೂ ನಾವು ಸ್ಕಾಲರ್ಶಿಪ್ ಈ 31st ಲಾಸ್ಟ್ ಡೇಟ್ ಇದನ್ನು ಕೊಡ್ತಾ ಇದೀವಿ. ಆಮೇಲೆ ಇದು ಈ ತರ ಇನ್ನು ಒಂದು 4-5 ಸ್ಕೀಮ್ಸ್ ಆರ್ಚಕರಿಗೋಸ್ಕರ ನಮ್ ಸರ್ಕಾರ ಬಂದ ಮೇಲೆ ನಾವು ಮಾಡಿದೀವಿ. ಪಾಪ ಆರ್ಚಕರಿಗೆ ಆದಾಯನೇ ಸಿಗ್ರೆಟ್ ಆದಾಯ ಕಡಿಮೆನೆ, ಬಹಳ ಕಡಿಮೆ ಆದಾಯ. ಅಲ್ಲೋಗಿ ಕಡಿಮೆ ಮಾಡುವಂತದ್ದು ಎಲ್ಲ ಸುಮ್ರೆ ನಮ್ ಪೊಲಿಟಿಕಲ್ ಆಗಿ ಆಗದೆ ಇದ್ರು ಇದ್ರಲ್ಲಿ ಆ ರೀತಿ ಮಾಡ್ತಾರೆ ಅಷ್ಟೇ. ಆಮೇಲೆ ಸರ್, ಈಗ ನಾನು ಸಿಕ್ಕಿದ್ದೀರಿ ಕೇಳ್ಬಿಡ್ತೀನಿ ಸರ್, ಈ ದೇವಾಲಯಗಳ ಅಭಿವೃದ್ಧಿ ದೃಷ್ಟಿಯಿಂದ ದೇವಾಲಯದಲ್ಲಿ ಉತ್ಪತ್ತಿಯಾದ ಹಣ ದೇವಾಲಯದ ಅಭಿವೃದ್ಧಿಗೆ ಆಗ್ಬೇಕು ಅಂತ ಏನಾದ್ರೂ ಬಂದಿದೆಯಾ ಸರ್ ನಮ್ಮಲ್ಲಿ? ಆಮೇಲೆ 1997 ಒಂದು ಜಯೇಶ್ ಪಟೇಲ್ ಇದ್ದಾಗ ನಮ್ಮ ಈಗಿರ್ತಕ್ಕಂತ ಕಾನೂನು ವಿಧಾನಸಭೆನಲ್ಲಿ ಅಪ್ರೂವ್ ಆಯ್ತು. ಅದು ಇಂಪ್ಲಿಮೆಂಟ್ ಆಗಿದ್ದು 2003 ಎಸ್ ಎಂ ಕೃಷ್ಣ ಇದ್ದಾಗ. 2003 ಕೂಡ ಯಾವ ದೇವಸ್ಥಾನದ ಹಣ ಕೂಡ ಟ್ರೆಜರಿಗೆ ಬರಲ್ಲ, ಕರ್ನಾಟಕದ ಟ್ರೆಜರಿಗೆ ಬರೋದಿಲ್ಲ. ಆ 34,000 ದೇವಸ್ಥಾನಗಳಿಗೂ ಕೂಡ ಸಪರೇಟ್ ಅಕೌಂಟ್ ಇರುತ್ತೆ. ಅವರಿಗೆ 100 crore ಆದಾಯ ಬಂದ್ರು ಕೂಡ ಅದೇ ದೇವಸ್ಥಾನದಲ್ಲೇ ಖರ್ಚಾಗ್ಬೇಕು. ಈಗ ಕುಕ್ಕೆ ಸುಬ್ರಹ್ಮಣ್ಯಗೆ 100 crore ಮೇಲ್ ಬರುತ್ತೆ, ಆ 1 paisa ಕೂಡ ಅವರೆಲ್ಲೂ ಕೂಡ ಬೇರೆ ಕಡೆ ಕೊಡುವಾಗಿಲ್ಲ. ಈಗ ಇದರಲ್ಲಿ ಯಾವ್ದು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಏನ್ ಖರ್ಚು ಬರುತ್ತೆ ಅವರೇ ಖರ್ಚು ಮಾಡ್ಬೇಕು. ಅಲ್ಲ, ಇದ್ರ ಬಗ್ಗೆನೂ ಸರ್, ಇದ್ರ ಬಗ್ಗೆನೂ ಒಂದ್ ನ್ಯೂಸ್ ಬಂದಿತ್ತು ಏನಂದ್ರೆ, ದೇವಸ್ಥಾನದ ಆದಾಯ ತಗೊಂಡು ಮಸೀದಿ ಡೆವಲಪ್ ಮಾಡ್ತಾ ಇದಾರೆ. ದೇವಸ್ಥಾನ ತಗೊಂಡೋಗಿ ಮಸೀದಿ ಕೊಡ್ತಾರೆ, ಚರ್ಚ್ ಕೊಡ್ತಾರೆ, ಬೇರೆ ಬೇರೆ ಕೊಡ್ತಾರೆ ಅಂತ ವ್ಯಾಪಕವಾಗಿ ಇದು ಅಪಪ್ರಚಾರ ಮಾಡ್ತಾ ಇದ್ರು. ಸುಮಾರು 20 ಇದೆ ಅಪಪ್ರಚಾರ. ಲೆಕ್ಕ ತೆಗೆದು ನೋಡಿದ್ರು ಹೀಗೆ ಇರ್ಬೇಕಲ್ವಾ ಸರ್? ಈಗ 1 paisa ಕೂಡ ನೀವು 20 ನೀವು ತಗೊಂಡ್ಬಿಡಿ, ನೀವು ಆರ್ತಿಯಾಗಿ ತಗೊಳ್ಳಿ, ನೀವು 1 paisa ಆಗ್ಲಿ 1 rupee ಕೂಡ ನಾವು ಬೇರೆ ಯಾರಿಗೂ ಕೊಡೋಂಗಿಲ್ಲ. ಆಮೇಲೆ ನಾನು ಇದನ್ನ ನಾನು ತುಂಬಾ ವ್ಯಾಪಕವಾಗಿತ್ತು ಸರ್, ಇದು ಹಿಂಗೇನೋ ಮಾಡ್ತಾ ಇದಾರೆ, ನಮ್ ದೇವಸ್ಥಾನಕ್ಕಾದ್ರೆ ಒಂದ್ ನೀತಿ, ವಕ್ಫ್ಗಾದ್ರೆ ಒಂದ್ ನೀತಿ, ಹಾಗೆ ಹೀಗೆ ಅಂತ. ಹೌದು, ಅದೆಲ್ಲ ಸುಳ್ಳು. ಆಮೇಲೆ ನಾನು ಇದು 4-5 ಹೇಳಿದೆ, 5-6 ಮತ್ತೆ ನಾನು ಹುಬ್ಳಿ ಧಾರವಾಡದಾಗ ಹೇಳಿದ್ದು ಹೈಲೈಟ್ ಆಯ್ತು. ಅದು ಇನ್ನೊಂದ್ಸಲಿ ಹೇಳಿದೆ, ಯಾವ ದೇವಸ್ಥಾನದ ಹಣ ಯಾವ್ದಕ್ಕೂ ಖರ್ಚು ಮಾಡಬಾರ್ದು ಅಂತ ಕಾನೂನು ಇದೆ ಅಂತ ನಾನು ಹೇಳಿದ್ದು ಸ್ವಲ್ಪ ಹೈಲೈಟ್ ಆಯ್ತು. ಇದು ಇದು ಏನಾದ್ರೆ ನಿಮ್ಗೆ ಗೊತ್ತಲ್ಲ, ಈ ಸೋಷಿಯಲ್ ಮೀಡಿಯಾ ಅದರಲ್ಲಿ ಇದರಲ್ಲಿ ತುಂಬಾ ವ್ಯಾಪಕವಾಗಿ ಅಪಪ್ರಚಾರ ಮಾಡ್ತಾ ಇರ್ತಾರೆ. ಸರಿ, ಹಿಂದೆ ಕೂಡ ನನ್ನ ಬೇರೆ ವಾಹಿನಿಯಲ್ಲಿ ಇದ್ದಾಗ್ಲೂ ಕೂಡ ಸರ್, ಈ ತಸ್ತಿ ಕಡೆಗೆ ಸಂಬಂಧಪಟ್ಟಂತೆ ಅವ್ರು ಹೋರಾಟ ಮಾಡಿದಾಗ ಸ್ಟುಡಿಯೋ ಕರೆಸಿದ್ದೆ. ಎಷ್ಟೋ ದೇವಸ್ಥಾನಗಳಲ್ಲಿ ದೀಪಕ್ಕೆ, ಪೂಜೆಗೆ ಹೂವು, ಹಣ್ಣು, ಕಾಯಿ ಇದಕ್ಕೂ ಅರ್ಚಕರೇ ದುಡ್ಡು ಹಾಕುವಂತ ಪರಿಸ್ಥಿತಿ ಇದೆ, ಸರ್ಕಾರ ಹೆಲ್ಪ್ ಮಾಡಬಹುದಾ ಅಂತ ಕೇಳಿದ್ದೆ ಸರ್ ನಾನು ಹಿಂದೆ ಕೂಡ. ನೆರವಾಗ್ಲಿ ಸರ್. ಈಗ ನೋಡಿ, 4-12,000 2013 ಸಿದ್ದರಾಮಯ್ಯವರು 13 ಜಾಸ್ತಿ ಮಾಡಿದ್ರು, 15 ಜಾಸ್ತಿ ಮಾಡಿದ್ರು, 17 to 15,000 ಜಾಸ್ತಿ ಮಾಡಿದ್ರು, ಮೊನ್ನೆ 15,000 ಜಾಸ್ತಿ ಮಾಡಿದ್ರು. 12,000 ಒಟ್ಟು 12,000 60,000 ಕೂಡ ಸಿದ್ದರಾಮಯ್ಯವರೇ ಮಾಡಿದ್ದು. ಸಿದ್ದರಾಮಯ್ಯವರೇ ಮಾಡಿದ್ದು. ಆಗ್ಲಿ ಸರ್, ಆಗ್ಲಿ, ಒಳ್ಳೆ ಕೆಲಸ ಆಯ್ತು. ಈಗ ಏನ್ ಆದೇಶ ಮಾಡಿದ್ರಿ ಸರ್? ಈಗ ಯಾರು ತಪ್ಪಾಗಿದ್ದು ಅವರ ಸರಿಪಡಿಸಿ ಅಂತನಾ? ಈಗ
ಇವರದ್ದು ಈ ಕಣ್ಣನ್ ಅವ್ರದ್ದು ಅವ್ರಿಗೆ ಹಣ ಹೋಗಿದೆ, ಅವ್ರ ದೇವಸ್ಥಾನಕ್ಕೆ ಬಳಸ್ಕೊಂಡಿರ್ತಾರೆ, ಪೂಜೆಗೆ ಇನ್ನೊಂದು ಕೆಲಸಕ್ಕೆ ಬಳಸ್ಕೊಂಡಿರ್ತಾರೆ, ಅವ್ರದ್ದೇನು ತಪ್ಪಿಲ್ಲ. ಆದ್ರಿಂದ ಕೊಡ್ಬೇಕಾಗಿರ್ತಕ್ಕಂಥವ್ರು ತಹಸೀಲ್ದಾರ್ ಕರೆಕ್ಟ್ ಆಗಿ ಕೊಡ್ಬೇಕಾಗಿತ್ತು. ಅದಕ್ಕೆ ನಾನೇನ್ ಮಾಡಿದೀನಿ, ನೀವು ರಿಕವರಿ ಮಾಡುವಂಗಿದ್ರೆ ತಹಸೀಲ್ದಾರ್ ಕಡೆಯಿಂದ ರಿಕವರಿ ಮಾಡಿ ಅಂತ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ನಮ್ಮ ಆಯುಕ್ತರಿಗೆ ಪತ್ರನ ಬರೆದು ಸಿಹಿ ಹಾಕಿ ಕೊಟ್ಟಿದ್ದೀನಿ ಅವ್ರ ಮೈಲ್ ರೋಗ. ಯಾವ ತಪ್ಪು ಇಲ್ಲ ಇದರಲ್ಲಿ. ಇದ್ರ ಬಗ್ಗೆ ಟೀಕೆಗಳು ಬಂತಲ್ಲ ಸರ್, ಅದಕ್ಕೆ ಏನು ಉತ್ತರ ಕೊಡಕ್ ಬಯಸ್ತಿರ್ತಾವು? ಈಗ ಟೀಕೆ ಮಾಡೋರು ಹಿಂದೆ ಯಾಕಾಗಿದೆ ಅನ್ನೋದು ಒಂದ್ಸಲ ಯೋಚನೆ ಮಾಡಿದ್ರೆ ಸ್ವಲ್ಪ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಏನು ತಿಳ್ಕೊಳಲ್ಲ, ತಿಳ್ಕೊಳ್ದೇನೆ ಈ ತರ ಆಗೋಯ್ತು ಅಂದ ತಕ್ಷಣ ರಿಯಾಕ್ಟ್ ಮಾಡ್ಬಿಡ್ತಾರೆ. ಈಗ ನಾನು ಹೇಳ್ತೀನಲ್ಲ, ನಾನು ಹೇಳಿದ್ರೆ ಅವ್ರಿಗೂ ಅರ್ಥ ಆಗುತ್ತೆ, ಸುಮ್ಮನೆ ಆಗ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಟಿವಿ ಜೊತೆ ತಾವು ಮಾತನಾಡಿದ್ರಿ, ಥ್ಯಾಂಕ್ ಯು ಸರ್.